ನ್ಯೂಸ್ ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಕಾರ್ಯಾಗಾರ ಹಾಗೂ ಐಒಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ 21ನೇ ಶತಮಾನದ ಅದ್ಭುತ ಸಾಧನೆ ಅಂತ ಡಾಕ್ಟರ್ ರಾಜಕುಮಾರ್ ಬುಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ತುಮಕೂರು ನಗರದ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿರುವ ಎರಡು ದಿನಗಳ ಐಸಿ ಕ್ಯೂಬ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಕಮ್ಯುನಿಕೇಷನ್ ಇಂಟೆಲಿಜೆನ್ಸ್ ಮತ್ತು ಕಂಪ್ಯೂಟಿಂಗ್ ಹಾಗೂ ಕ್ಲೌಡ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್ ಕಾರ್ಯಾಗಾರವು ಮೇ 5 ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಸಮಾವೇಶದಲ್ಲಿ ಭಾಗವಹಿಸಿದ್ದ ಹಲವಾರು ರಾಜ್ಯಗಳ ಮತ್ತು 10 ದೇಶಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಡೆಯುವ ಚರ್ಚೆ ಮತ್ತು ಕಾರ್ಯಾಗಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜ್ಞಾನದ ವಿಸ್ತಾರ ಮಾಡಿಕೊಳ್ಳಬೇಕು ಎಂದರು. 21ನೇ ಶತಮಾನದ ಅದ್ಭುತ ಸಾಧನೆಗಳಲ್ಲೊಂದಾಗಿರುವ ಇಂಟರ್ನೆಟ್ ಆಫ್ ಥಿಂಗ್ಸ್ ಹಲವಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು ಇತ್ತೀಚೆಗೆ ವೇಗೋತ್ಕರ್ಷ ಪಡೆದುಕೊಂಡು ಜನಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅಂದರೆ ಅಡಿಗೆ ಮನೆಯಿಂದ ಹಿಡಿದು ಕಾರು, ಕಡಿಮೆ ವೆಚ್ಚದ ವಸತಿ ನಿರ್ಮಾಣ, ಕಡಿಮೆ ವಿದ್ಯುಚ್ಛಕ್ತಿ ಬಳಕೆ, ತ್ವರಿತ ಸಂಪರ್ಕ ಸಾಧಿಸುವಿಕೆ, ಕೃತಕ ಬುದ್ಧಿಮತ್ತೆಯ ವಿಸ್ತರಣೆಯಂತಹ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಛಾಪು ಮೂಡಿಸಿ ಜನಜೀವನವನ್ನು ಸುಲಭ ಮತ್ತು ಸುಗಮಗೊಳಿಸುವ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳ ಸಂಯೋಜಿತ ತಂತ್ರಜ್ಞಾನವಾಗಿದೆ ಎಂದು ಮೆಲ್ಬರ್ನ್ ವಿಶ್ವವಿದ್ಯಾಲಯ ಕಂಪ್ಯೂಟಿಂಗ್ ಮತ್ತು ಇನ್ಫಾರ್ಮೇಶನ್ ಸಿಸ್ಟಮ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರಾಜಕುಮಾರ್ ಬುಯ್ಯಾರ್ ಅವರು ನೋಡಿದರು. Banks, obviously, people are not going to accept the notes. If you want to pay something by notes, they will be very upset. Not only this is a government, temples also. You go to temples. So I went to Hare Krishna temple a few days ago and escaped there. So then, whenever you want to have a prasada, we went there and went and found out notes after the temple. We gave the temple. They said, no, we don't accept it anymore. They said, you pay through electronics, you pay to move and so on. ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಮಾಹಿತಿ ಮತ್ತು ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ, ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಪಠ್ಯಕ್ರಮದ ಹೊರತಾಗಿ ವಿಷಯ ಕಲಿಯುವಿಕೆ ಮತ್ತು ಅರಿವು ಮೂಡಿಸುವ ಸಲುವಾಗಿ ಈ ತರಹದ ಅಂತಾರಾಷ್ಟ್ರೀಯ ಸಮಾಜವನ್ನ ಆಯೋಜಿಸಿದ್ದು ಅಗತ್ಯವಿರುವ ಸೂಕ್ಷ್ಮ ಜ್ಞಾನವನ್ನ ಈ ಮೂಲಕ ಪಡೆದುಕೊಳ್ಳಲು ಸಲಹೆ ನೀಡಿದರು. ಇನ್ನು ಸಮಾವೇಶದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಹೈಬ್ರಿಡ್ ರೂಪದಲ್ಲಿ ಆಯೋಜಿಸಿರುವುದರಿಂದ 200ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಬಂದಿದ್ದು ಅವುಗಳನ್ನು ಉತ್ತಮ ಜರ್ನಲ್ಗಳಲ್ಲಿ ಪ್ರಕಟಿಸಲಾಗುವುದು ಎಂದರು. ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಒಂದು ಅಂಗಸಂಸ್ಥೆಯಾದ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ದೇಶ ಮತ್ತು ವಿದೇಶಗಳಿಂದ 200ಕ್ಕೂ ಹೆಚ್ಚು ಪೇಪರ್ಸು ಬಂದಿದೆ. ಇದೊಂದು ಒಳ್ಳೆಯ ಅವಕಾಶ ವಿದ್ಯಾರ್ಥಿಗಳಿಗೆ, ಫೈನಲ್ ಸೆಮಿಸ್ಟರ್ ಮತ್ತು 3ನೇ ವರ್ಷದ ವಿದ್ಯಾರ್ಥಿಗಳಿಗೆ. ಈ ಒಂದು ಎಕ್ಸ್ಪೀರಿಯನ್ಸು ಅವರ ಮುಂದಿನ ಕರಿಯರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವತ್ತಿನ ದಿನ ನಾವು ಟೆಕ್ನಿಕಲಿ ಐಸಿ ಕ್ಯೂಬ್ ಅಂತ ಮಾತಾಡ್ತಾ ಇದ್ದೀವಿ. ಇಂಟರ್ನೆಟ್ ಆಫ್ ಥಿಂಗ್ಸ್, ಕಮ್ಯುನಿಕೇಷನ್, ಕ್ಲೌಡಿಂಗ್ ಮತ್ತು ಲೇಟೆಸ್ಟ್ ಟೆಕ್ನಾಲಜೀಸ್ ಇನ್ ದ ಇಂಡಸ್ಟ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ವಿದೇಶದಿಂದ ಆಸ್ಟ್ರೇಲಿಯಾ ಯೂನಿವರ್ಸಿಟಿಯ ಹೆಡ್ ಆಫ್ ಇನ್ನೋವೇಷನ್ಸ್ ಆದ ಪ್ರೊಫೆಸರ್ ಬುಯ್ಯ ಅವರು ಬಂದಿದ್ದಾರೆ. ಅದೇ ರೀತಿ ಖಡಗ್ಪುರ್ ಮತ್ತು ಹೈದರಾಬಾದ್ ಯೂನಿವರ್ಸಿಟಿಯಿಂದ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ. ಇವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಅವರ ನಾಲೆಡ್ಜನ್ನು ಶೇರ್ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳನ್ನು ಎನ್ಲೈಟ್ ಮಾಡಲಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಇದು ತುಂಬ ಸಹಕಾರಿಯಾಗಿದೆ. ಒಂದು ಸಕ್ಸಸ್ಫುಲ್ ಇವೆಂಟನ್ನು ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದೆ. ಧನ್ಯವಾದಗಳು. ಇನ್ನು ಈ ಸಮಾರಂಭದಲ್ಲಿ ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಟ್ರಸ್ಟಿಗಳಾದ ಅಂಬಿಕಾ ಎಂ ಹುಲಿನಾಯ್ಕರ್, ಪ್ರೊಫೆಸರ್ ಅಯಾಜ್ ಅಹಮದ್ ಶರೀಫ್, ಪ್ರೊಫೆಸರ್ ಜಿಎಚ್ ರವಿಕುಮಾರ್, ಪ್ರೊಫೆಸರ್ ಸಿಬಿ ಷಣ್ಮುಖಸ್ವಾಮಿ, ಡಾಕ್ಟರ್ ಉಮೇಶ್, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಮಂಜುಳಾ ಹಾಗೂ ಇತರೆ ಉಪನ್ಯಾಸಕ ವರ್ಗಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಇಂದು ಬೆಂಬಲಿಗರೊಂದಿಗೆ ತುಮಕೂರಿನ 20-21ನೇ ವಾರ್ಡಿನಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ರು.
ಸತತ ಎರಡು ಬಾರಿ ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಪಕ್ಷದ ಪಂಚರತ್ನ ಯೋಜನೆಗಳನ್ನು ಪ್ರಚಾರ ಮಾಡುತ್ತಾ ಬಿಜೆಪಿ ಸರ್ಕಾರದ ವೈಫಲ್ಯ ತಿಳಿಸಿ ತುಮಕೂರಿನ ವಿವಿಧೆಡೆ ಚುನಾವಣಾ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು. ಬಿಎ ಗುಡಿಪಾಳ್ಯದಲ್ಲಿ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ವಿವಿಧ ಬಡಾವಣೆಗಳಲ್ಲಿ ರೋಡ್ ಶೋ ನಡೆಸಿ ಬೆಂಬಲ ಯಾಚಿಸಿದರು. ಬಿಜೆಪಿ ಸರ್ಕಾರ ನುಡಿದಂತೆ ನಡೆಯಲಿಲ್ಲ, ಭ್ರಷ್ಟಾಚಾರ ಆಡಳಿತ ವೈಫಲ್ಯಕ್ಕೆ ಜನ ಬೇಸತ್ತು, ಜೆಡಿಎಸ್ ಪರ ಒಲವು ತೋರಿದ್ದಾರೆ ಎಂದರು. ಸರ್ಕಾರ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಪ್ರತಿ ವರ್ಷ 2 ಕೋಟಿ ಭರವಸೆ ಕೊಟ್ಟಿದ್ರು ಮಕ್ಕಳಿಗೆ. ಇವತ್ತು ತುಮಕೂರಿನಲ್ಲಿ 20,000 ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಮನೆಯಲ್ಲಿ ಕೂತಿದ್ದಾರೆ. ಹಿಂದೆ ಶಾಸಕರು ಜ್ಯೋತಿ ಗಣೇಶ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು ತುಮಕೂರು ಜನರಿಗೆ. ಓಟ್ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಭರವಸೆಯನ್ನು ಕೊಟ್ಟಿದ್ರು, ನಾನು 35,000 ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸ್ತೇನೆ ಅಂತ ಹೇಳಿ. ಇವತ್ತು ನಾನು ಅವ್ರು ಕೇಳೋದಿಷ್ಟೇ, 35 ಜನಕ್ಕೆ ಏನಾದರೂ ನೀವು ಉದ್ಯೋಗ ಕೊಟ್ಟಿದ್ರೆ ನಿಮಗೆ ಟೋಟಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇದು ಸುರುಮಾಲೆಯನ್ನು ಕೊಟ್ಟಿದ್ರು, ಯಾರು ಒಂದು ಉದ್ಯೋಗ ಕೊಡಲಿಲ್ಲ, ಯಾವ ಬಡವರಿಗೂ ಒಂದು ಮನೆ ಸೃಷ್ಟಿ ಮಾಡಿಕೊಳ್ಳಲಿಲ್ಲ. ತಿನ್ನೋ ಅಕ್ಕಿ ಮೇಲೆ GST ಹಾಕಿದ್ರು, ತಿನ್ನೋ ಅಕ್ಕಿ ಮೇಲೆ GST. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ನಿಮಗೆ ಗಮನದಲ್ಲಿರಲಿ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 1,200 ರೂಪಾಯಿ ಆಗಿದೆ. ನಗರ ಪಾಲಿಕೆ ಉಪಮೇಯರ್ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್, ಮುಖಂಡರಾದ ರವೀಶ್, ಜಹಂಗೀರ್ ಸೇರಿದಂತೆ ಸ್ಥಳೀಯ ಜೆಡಿಎಸ್ ಮುಖಂಡರು ಪಾಲ್ಗೊಂಡು ಮತಯಾಚಿಸಿದರು. ಮಣೇರಾಜು ಅಮೋಕ್ ಟಿವಿ ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಶಿಕ್ಷಣ ಸಚಿವ ಬಿಸಿ ನಾಗೇಶ್ವರರ ಪರವಾಗಿ ಭರ್ಜರಿ ರೋಡ್ ಶೋ ನಡೆಸಿ ಮತಯಾಚನೆ ನಡೆಸಿದರು. ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿ ಅರಳಿಕಟ್ಟೆ ವೃತ್ತದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಪಟೂರು ತಾಲೂಕನ್ನ ಶಿಕಾರಿಪುರಕ್ಕಿಂತಲೂ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದಾರೆ. ತಿಪಟೂರಿನ ಜನತೆ ನಿಮ್ಮ ಯಡಿಯೂರಪ್ಪನವರಿಗೆ ಮತ ನೀಡುತ್ತಿದ್ದೇವೆ ಎಂದು ಬಿಸಿ ನಾಗೇಶ್ ರವರಿಗೆ ಮತ ನೀಡಿ, ನೀವು ಶಾಸಕರನ್ನ ಆಯ್ಕೆ ಮಾಡುತ್ತಿಲ್ಲ, ಮಂತ್ರಿಯನ್ನ ಆಯ್ಕೆ ಮಾಡುತ್ತಿದ್ದೀರಿ, ಆದ್ದರಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಿಸಿ ನಾಗೇಶ್ ರವರಿಗೆ ಮತ ನೀಡಿ ಸುಮಾರು 25,000 ಮತಗಳ ಅಂತರದಲ್ಲಿ ಜಯ ಗಳಿಸುವಂತೆ ಮಾಡಬೇಕು ಎಂದು ತಿಳಿಸಿದರು. ನೀವು ನಾಗೇಶ್ವರನ್ನ ಶಾಸಕರಾಗಿ ಆಯ್ಕೆ ಮಾಡಿಕೊಳ್ಳಿಸ್ತಾ ಇಲ್ಲ, ಮಂತ್ರಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾ ಈಗಾಗಲೇ ಮುಂದಿನ ಕಾರ್ಯಕ್ರಮಕ್ಕೆ 2.5 ಗಂಟೆ ತಡ ಆಗಿರೋದ್ರಿಂದ ಯಾರು ಅನ್ಯತ ಭಾವಿಸಬೇಡಿ. ಇದನ್ನ ಸಭೆಯಲ್ಲಿ ಬಂದು ಮಾತಾಡ್ತಾ ಇದ್ದೆ. ಈ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ನಿಮ್ಮನ್ನ ನೋಡಿದಾಗ ನಾಗೇಶ್ ಅವರು 20,000-25,000 ಅಂತರದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಂಪೂರ್ಣ ನಾಗೇಶ್ ಮೇಲೆ ಇರಬೇಕು, ಪಕ್ಷದ ಮೇಲೆ ಇರಬೇಕು. ಪ್ರಧಾನಿ ನರೇಂದ್ರ ಮೋದಿ ಅಂತ ಅಮಿತ್ ಶಾ ಅಂತ ಒಬ್ಬ ನಾಯಕರು ನಮಗಿರ್ಬೇಕಾದ್ರೆ ಈ ಕಲ್ಪತರು ನಾಡಿನಲ್ಲಿ ಕೊಬ್ಬರಿ ಬೆಳೀತಾ ಇರುವಂತ ನೀವು ಹೆಚ್ಚು ಗೌರವದಿಂದ ನೆಮ್ಮದಿಯಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಅದಕ್ಕಾಗಿ ನಿಮ್ಮ ಸಂಪೂರ್ಣ ಆಶೀರ್ವಾದ ನಾಗೇಶ್ ಮಾಡಬೇಕು ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಿಮ್ಮ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ತಿಪಟೂರು ತಾಲೂಕಿಗೆ ಬಿಎಸ್ ಯಡಿಯೂರಪ್ಪ 1,000,000,000 ಕೋಟಿ ಅನುದಾನ ನೀಡಿ ತಾಲೂಕಿನ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದ್ದಾರೆ. ತಾಲೂಕಿನ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬೊಮ್ಮಾಯಿ ನೇತೃತ್ವದಲ್ಲಿ ರಾಜ್ಯ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಅಂತ ತಿಳಿಸಿದರು. ಹೇಳಿಕೆ ಮೇಲೆ ನಮ್ಮ ಕೇಂದ್ರ ಸರ್ಕಾರ 4,000 ರಿಂದ 11,750 ಕ್ಕೆ ತಂದಿದೆ. ಒಂದು ಕೇಂದ್ರ ಇದ್ದಿತ್ತು, 5 ಕೇಂದ್ರ ಮಾಡಿದ್ವಿ. ಇನ್ನು 2 ಕೇಂದ್ರಗಳನ್ನ ಓಪನ್ ತಿಪ್ಪು ತಾಲೂಕಲ್ಲಿ ಓಪನ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈ ತರ ಎಲ್ಲಾ ಸರ್ವ ಜನರ ತೊಂದರೆಗಳಿಗೆ ಸಹಕಾರ ಕೊಟ್ಟಂತ ಈ ಶ್ರೇಷ್ಠ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹುಟ್ಟು ಹೋರಾಟಗಾರರು, ರೈತರ ನಾಯಕರಾದಂತ ಯಡಿಯೂರಪ್ಪನವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡಿ ಅವರಿಗೆ ಮಾತಾಡಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಗಂಗರಾಜು, ಗಂಗಾಧರ್, ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಹಾಲ್ಕುರ್ಕಿ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು.
ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ನಡೆಸುತ್ತಿರುವ ಅಪಪ್ರಚಾರವೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಶ್ರೀನಿವಾಸ್ ನೆಲಮಂಗಲದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಾಲೂಕಿನ ಸೋಂಪುರ ಹೋಬಳಿಯ ಅಗಲಕುಪ್ಪೆ ಮತ್ತು ಸೋಂಪುರ ಗ್ರಾಮ ಪಂಚಾಯಿತಿ ತ್ಯಾಮಗೊಂಡ್ಲು ಹೋಬಳಿಯ ಎಲ್ಲಾ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಪ್ರತಿಪಕ್ಷಗಳು ಸೌಲಿನ ಹತಾಶೆಯಿಂದ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನ ಮತದಾರರು ಗಮನಿಸುತ್ತಿದ್ದಾರೆ. ಮೇ 10ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮತ ಚಲಾಯಿಸಿ ಉತ್ತರ ನೀಡಲಿದ್ದಾರೆ. ನಾನು ಜನರ ಮಧ್ಯ ಇದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ ಎಂದರು. ಅಸ್ತರ ಗುರುತಿಗೆ ನನ್ನ ಕ್ರಮ ಸಂಖ್ಯೆ 3ನೇ ಕ್ರಮ ಸಂಖ್ಯೆಗೆ ತಾವೆಲ್ಲ ತಮ್ಮ ಪವಿತ್ರವಾಗಿರತಕ್ಕಂತ ಮತವನ್ನ ನೀಡಿ ನನ್ನನ್ನು ಆಶೀರ್ವದಿಸಬೇಕು ಅಂತ, ತಮ್ಮ ಸೇವೆ ಮಾಡಲು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಎಲ್ಲರನ್ನು ಕೈ ಮುಗಿದು ಕೇಳಿಕೊಂಡು ಕೇಳುವುದರ ಜೊತೆಗೆ 10 ವರ್ಷಗಳ ಕಾಲ ಎರಡು ಅವಧಿಯಲ್ಲಿ ಈ ಭಾಗವನ್ನು ಜೆಡಿಎಸ್ ಪಕ್ಷದ ಶಾಸಕರಿಗೆ ತಾವು ಅವಕಾಶವನ್ನು ಕೊಟ್ಟಿದ್ದೀರಾ. ಅವರು ಸಹ ಈ ಹೋಬಳಿಯವರು, ಈ ಹೋಬಳಿಯ ಮಗ. ಆದ್ರೆ ನನ್ನ ಹುಟ್ಟೂರು ನನ್ನ ಹೋಬಳಿ ಅಂತಕ್ಕಂಥದನ್ನ ಮರೆತು ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಶಾಶ್ವತವಾದಂತ ಯೋಜನೆಗಳನ್ನಾಗ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂತಾಗ್ಲಿ ಯಾವ್ದಾದ್ರು ಮಾಡಿದ್ರೆ ದಯಮಾಡಿ ಹೇಳಿ. ನಾನು ಎಲ್ಲಾ ಕಡೆ ನಾನು ಹೇಳ್ತಾ ಇದ್ದೀನಿ, ಇವರ ಸಾಕ್ಷಿ ಗುಡ್ಡಗಳು ಏನಾದ್ರೂ ಇದ್ರೆ ಹೇಳಿ, ಇವರ ತಂದಿರ್ತಕ್ಕಂತ ಶಾಶ್ವತ ಯೋಜನೆಗಳು ಯಾವ್ದಾದ್ರು ಇದ್ರೆ ಹೇಳ್ರಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲೂ ಯಾರು ಸಹ ಹೇಳಲಿಲ್ಲ. ತ್ಯಾಮಗೊಂಡ್ಲು ಹೋಗ್ಲಿ ಏನಾದ್ರೂ ಇದ್ರೆ ದಯಮಾಡಿ ತಾವು ತಿಳಿಸ್ಬೇಕು. ದಯಮಾಡಿ ಏನ ಮಾಡಿದಿರಾ, ಮಾಡಿದಾರಾ? ಇನ್ನು ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಸಚಿವ ದಿವಂಗತ ಚೆನ್ನಿಗಪ್ಪನವರ ಪುತ್ರ ಬೈರನಾಯಕನಹಳ್ಳಿ ಕುಮಾರ್ ಮಾತನಾಡಿ, ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ. ಹೋಬಳಿಯ ಹಲವಾರು ಗ್ರಾಮದಲ್ಲಿ ಯುವ ಮುಖಂಡರ ಸೇರ್ಪಡೆ. ಸೋಂಪುರದ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಾಲಯದಿಂದ ಉದ್ದಾನೇಶ್ವರ ವೃತ್ತದವರೆಗೆ ರೋಡ್ ಶೋ. ಸೋಂಪುರ ಗ್ರಾಮದ ಕಾರ್ಯಕರ್ತರಲ್ಲಿ ಹೊಸ ಸಂಚಲನ. ತ್ಯಾಮಗೊಂಡ್ಲು ದೇವರಾಜು ವೃತ್ತದಲ್ಲಿ ಸಹ ಅದ್ದೂರಿ ಪ್ರಚಾರ ಇಲ್ಲವೋ, ಹೊಸತನ ಮೂಡಿಸಿದೆ ಎಂದರು. ಅವ್ರ ವಯಸ್ಸಲ್ಲಿ ಟ್ರಾಗ್ ಆಡಿರ್ತಕ್ಕಂಥ ವಯಸ್ಸ, ನಾಟಕ ಆಡಿರ್ತಕ್ಕಂಥ ವಯಸ್ಸ, ಜಿ ಪರಮೇಶ್ವರ 75 ವರ್ಷ ವಯಸ್ಸಿಗ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹೇಳಿ ಯಾವ ಪಕ್ಷ ಕುತಂತ್ರ ಮಾಡಿದೆ ಅಂತಕ್ಕಂಥ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆದ್ರಿಂದ ಈ ಕುತಂತ್ರ ಪಕ್ಷಗಳಿಗೆ ದಯಮಾಡಿ ಯಾರು ಬರ್ಗಾಬೇಡಿ. ಈಗ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಈಗ ಯಾರು ಬಿಟ್ಕೊಂಡಿದ್ದಾರೆ ಏನಂತ, ವಿದ್ಯುಚ್ಛಕ್ತಿ ರೈತರಿಗೆ ಬಡವರಿಗೆ ಇನ್ನೂರು ವಿದ್ಯುಚ್ಛಕ್ತಿಯನ್ನ ಕೊಡೋಕೆ ನಮ್ಮಲ್ಲಿ ಪ್ರಣಾಳಿಕೆ ಮಾಡಿದ್ದಾರೆ. ಆಮೇಲೆ ಪ್ರತಿ ಹೆಣ್ಮಗಳಿಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಕೊಡಬೇಕು ಅಂತ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಲೇಡೀಸ್ಗೆ ಫ್ರೀ ಬಸ್ ಪಾಸ್. ನಮ್ಮ ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳು ಕೂಡ ಬಸ್ ಪಾಸ್ ಯಾರು ಫ್ರೀ ಇಟ್ಕೊಂಡಿಲ್ಲ, ದುಡ್ಕೊಡೋದಿಲ್ಲ. ಯಾರಪ್ಪ ಪಕ್ಕಡೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದರಿಂದ ಬಡವರಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಎಲ್ಲಕ್ಕೂ ಅನುಕೂಲ ಆಗುತ್ತೆ. ದಯಮಾಡಿ ಈ ಪಕ್ಷಕ್ಕೆ ನಿಮ್ಮೆಲ್ಲರೂ ಅಮೂಲ್ಯವಾದ ಮತವನ್ನು ಕೊಡಬೇಕು. ಚಂದ್ರಪ್ಪನವರಿಗೆ ನೀವು ಹೆಂಗೆ 3 ಬಾರಿ ಶಾಸಕರನ್ನಾಗಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸಿದ ಅದೇ ಕಳಿಸ್ತಾ ಮಾತನ್ನು ಹೇಳ್ತಾ. ಇನ್ನು ಇದೇ ವೇಳೆಯಲ್ಲಿ ಸೋಂಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, ಗಂಗರುದ್ರಯ್ಯ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಿವಗಂಗೆ ಹನುಮಂತರಾಜು, ಅಗಳಕುಪ್ಪೆ ಹೊಸಳಯ್ಯ ಇತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. 2023ಕ್ಕೆ ನೀವು ಸುಧಾಕರ್ ಲಾಲ್ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ. ನಾನು ಸುಧಾಕರ್ ಲಾಲ್ ಮಂತ್ರಿ ಮಾಡಿ ಕೋಟಗೆರೆ ಕಳಿಸ್ತೀನಿ. ಕೋಟಗೆರೆ ಕ್ಷೇತ್ರವನ್ನ ದತ್ತು ಪಡೆದು ಅಭಿವೃದ್ಧಿ ಮಾಡ್ತೀನಿ. ನಾನು ರೈತನ ಮಗ, ನೋಡಿದಂತೆ ನಡೆದುಕೊಳ್ತೀನಿ, ಕೊಟ್ಟ ಮಾತಿನಂತೆ ಉಳಿಸಿಕೊಳ್ತೀನಿ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಕೋಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಾತ್ಯತೀತ ಜನತಾದಳದ ವತಿಯಿಂದ ಗುರುವಾರ ಏರ್ಪಡಿಸಲಾಗಿದ್ದ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಸುಧಾಕರ್ ಲಾಲ್ ಬಡಜನರು ಕಷ್ಟ ಸುಖಕ್ಕೆ ಫೋನ್ ಮಾಡಿದ್ರೆ ಬರ್ತಾರೆ. ಲಾಲ್ ಫೋನ್ ನಂಬರ್ ನಿಮ್ಮೆಲ್ಲರ ಹತ್ತಿರ ಇದೆ ಅಲ್ವಾ? ಬಡಜನರು ಕಷ್ಟ ಅಂತ ಕರೆದ್ರೆ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ಲಾಲ್ ಬರ್ತಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಬರ್ತಾರಾ ನೀವೇ ಹೇಳಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಯ ಫೋನ್ ನಂಬರ್ ಅವರ ಮುಖಂಡರ ಬಳಿಯೇ ಇಲ್ಲ ಎಂದು ತಿಳಿಸಿದರು. ಅವರು ತಾವು ಆಶೀರ್ವಾದ ಮಾಡಿದಾಗ ನನ್ನ ಸಚಿವ ಸಂಪುಟದಲ್ಲೇ ಅವರನ್ನ ಮಂತ್ರಿ ಮಾಡಿದ್ರು. ಅದೇ ರೀತಿಯಲ್ಲಿ ಸುಧಾಕರ್ ಲಾಲ್ ಅವರನ್ನು ಅವ್ರ ಕೋಟನೇ ಇದೆ, ತೊಂದರೆ ಇಲ್ಲ, ಅವ್ರ ಕೋಟದಲ್ಲೇ ಮಂತ್ರಿ ಮಾಡಲಿಕ್ಕೂ ಅವಕಾಶ ಇದೆ. ಕೊರಟಗೆರೆ ಕ್ಷೇತ್ರದ ಮತದಾರರ ಆಸೆಯನ್ನು ನೆರವೇರಿಸೋಣ.
ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಾರೆ ಅಂತಕಂತ ನಂಬಿಕೆ ನನ್ನಲ್ಲಿದೆ ಅದರಿಂದ ಇವತ್ತು ಇಷ್ಟೊಂದು ಅಭಿಮಾನದಲ್ಲಿ ಇವೇರಿವತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ 10ನೇ ತಾರೀಕಿನವರೆಗೆ ಮತ್ತೆ ನಾನು ಬರೋದು ಕಷ್ಟ ಈ ಭಾಗಕ್ಕೆ ಕಾಂಗ್ರೆಸ್ ಬಿಜೆಪಿ ಅವರು ಯಾರಾದರೂ ಬಂದು ಕಳ್ಳಿ ಯಾರಾದರೂ ಬಂದು ಕಳ್ಳಿ ಸುಧಾಕರ್ ಅವರನ್ನ ಮರಿದೆ 10ನೇ ತಾರೀಕಿನ ಮತದಾನದ ದಿನ ಭತ್ತದ ಹೊರೆ ಒತ್ತಿರತಕ್ಕಂತ ಮಹಿಳೆಯ ಗುರುತು ಅವರ ಕ್ರಮ ಸಂಖ್ಯೆ ನಂಬರ್ 4 ಆ ಕ್ರಮ ಸಂಖ್ಯೆ ನಂಬರ್ 4 ಅಂತ ಆ ಬಟನ್ ನ ಒತ್ತಕ್ಕಂತ ಮುಖಾಂತರ ಅವರನ್ನ ಆಯ್ಕೆ ಮಾಡಿ ಕಳಿಸ್ಕೊಡಿ ಅವರನ್ನ ಬೆಂಗಳೂರಿನಿಂದ ಮಂತ್ರಿಗಳಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ಅಲ್ಲಿಂದ ಕಳಿಸ್ಕೊಡತಕ್ಕಂತ ಕೆಲಸವನ್ನು ಮಾಡ್ತೀನಿ ಅಂತಕಂತ ಮಾತೇಳಿ ಕೊರಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾತನಾಡಿ 5 ದಿನ ಮಾತ್ರ ನನ್ನ ಜೊತೆಯಾಗಿ ಇರಿ ಸಾಕು ನಾನು ಮುಂದಿನ 5 ವರ್ಷ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ನನ್ನ ಅಣ್ಣ ಕುಮಾರಣ್ಣನೇ ನನಗೆ ಶಕ್ತಿ ಮತ್ತು ಅಭಿಮಾನಿ ಬಂಧುಗಳೇ ನನ್ನ ಆಸ್ತಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕುಮಾರಣ್ಣ ಸಿಎಂ ಆಗಬೇಕು ಅಂತ ನನ್ನ ಕ್ರಮ ಸಂಖ್ಯೆ 4 ಕ್ಕೆ ಮತ ನೀಡಿ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ತಂದೆ ತಾಯಿಗಳ ಆಶೀರ್ವಾದದಿಂದ ಆಯ್ಕೆಯಾದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ರೈತರಿಗಾಗಿ ಸುಮಾರು 25 ಕ್ಕೂ ಹೆಚ್ಚು ಬ್ಯಾರೇಜ್ ಗಳನ್ನು ಮಾಡಿದೆ ಚೆಕ್ ಡ್ಯಾಮ್ ಗಳನ್ನು ಮಾಡಿದೆ ಇವತ್ತು ಅವರು ರೈತರಿಗೆ ಉಪಯೋಗಕ್ಕೆ ಬಂದಿದೆ ಅಂತ ಹೇಳಿ ರೈತರು ಇವತ್ತು ಮನೆ ಬಾಗಿಲಿಗೆ ಬಂದಂತ ಸಂದರ್ಭದಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಫೇಲ್ ಆಗಿರತಕ್ಕಂತ ಬೋರ್ವೆಲ್ ಗಳು ರೀಚಾರ್ಜ್ ಆಗಿದೆ ಅಂತಕಂತ ನಮ್ಮ ಬಂಧುಗಳು ಹೇಳ್ತಾ ಇದ್ದಾರೆ ಆ ನಂತರದಲ್ಲಿ ಬಗರುಕುಂ ಸಾಗವಳಿಯನ್ನ ಸುಮಾರು 800 ರಿಂದ 1000 ಜನಗಳಿಗೆ ನಾನು ಕೊಟ್ಟಿರತಕ್ಕಂತದ್ದು ನಿಮ್ಮ ಜಮೀನುಗಳಿಗೆ ನಾನೇ ಭೇಟಿಯನ್ನ ಮಾಡಿ ನಾನು ನಿಮಗೆ ಮಂಜೂರು ಮಾಡಿದ್ದು ಕೂಡ ಎಲ್ಲೋ ಒಂದು ಕಡೆ ನನಗೆ ಪ್ರೀತಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಕಾರಣ ಅಂತಕಂತ ಮಾತನ್ನ ಹೇಳ್ತೇನೆ ಇವತ್ತು ನಾನು ಮಾಜಿ ಶಾಸಕನಾಗಿದ್ರೂ ಕೂಡ ಕೋವಿಡ್ ನ ಸಂದರ್ಭ ಕೋವಿಡ್ ವೈರಸ್ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊರಗಡೆ ಯಾರು ಬರಲೇ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಆ ವೈರಸ್ ಗೆ ಇನ್ನು ಔಷಧಿನ ಕಂಡಿಡ್ತಿಲ್ಲ ಆ ವೈರಸ್ ಬಂದ್ರೆ ಬದುಕ್ತೀವೋ ಇಲ್ವೋ ಅಂತಕಂತ ಒಂದು ಭಯದ ವಾತಾವರಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಯಾವುದನ್ನು ಲೆಕ್ಕಿಸದೆ ನನ್ನ ಕ್ಷೇತ್ರದ ಜನಗಳು ಮುಖ್ಯ ನಾನು ಅವರ ಜೊತೆ ಇರಬೇಕು ಅವರಿಗೆ ಮಾನಸಿಕವಾಗಿ ಸ್ಥೈರ್ಯವನ್ನ ತುಂಬತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ನಿಮ್ಮ ಊರುಗಳಿಗೆ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಪರವಾಗಿ ಜೈಕಾರ ಹಾಕಿದರು ಸಮಾವೇಶಕ್ಕೆ ಮುನ್ನ ಕುಮಾರಣ್ಣ ನೋಡಲು ಹೆಲಿಪ್ಯಾಡ್ ಆವರಣದ ಸುತ್ತಮುತ್ತಲು ಸಾವಿರಾರು ಜನ ಅಭಿಮಾನಿಗಳು ದೌಡಾಯಿಸಿದ ಪರಿಣಾಮ ಕಾರ್ಯಕರ್ತರ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು ಹೆಲಿಕಾಪ್ಟರ್ ಇಳಿಯುವ ಮುನ್ನವೇ ಕುಮಾರಣ್ಣ ಪರವಾಗಿ ಜೆಡಿಎಸ್ ಕಾರ್ಯಕರ್ತರು ಜಯಘೋಷ ಮೊಳಗಿಸಿದರು ಲಾಲ್ ಮಂತ್ರಿ ಅಂದಾಕ್ಷಣ ಒಂದು ಕ್ಷಣ ವೇದಿಕೆ ಸ್ತಬ್ಧವಾಗಿ ಜೈಕಾರ ಘೋಷಣೆ ಕೇಳಿ ಬಂದಿದ್ದು ವಿಶೇಷವಾಗಿತ್ತು ಆ ಕ್ರಮ ಸಂಖ್ಯೆ ನಂಬರ್ 4 ಅಂತ ಆ ಬಟನ್ ನ ಒತ್ತಕ್ಕಂತ ಮುಖಾಂತರ ಅವರನ್ನ ಆಯ್ಕೆ ಮಾಡಿ ಕಳಿಸ್ಕೊಡಿ ಅವರನ್ನ ಬೆಂಗಳೂರಿನಿಂದ ಮಂತ್ರಿಗಳಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ಅಲ್ಲಿಂದ ಕಳಿಸ್ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂತ ಮಾತೇಳಿ ನಿಮ್ಮೆಲ್ಲರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಆಂಜನೇಯ ಸ್ವಾಮಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೊಡಲಿ ಅಂತ ಹೇಳಿ ದೇವರು ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ತುಮಕೂರು ನಗರ ಮಾಜಿ ಶಾಸಕ ಶಫಿ ಅಹಮದ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವರಾಮಯ್ಯ ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷ ಮಹಲಿಂಗಪ್ಪ ಕೋಟಗಿರಿ ಕಾರ್ಯಾಧ್ಯಕ್ಷ ನರಸಿಂಹರಾಜು ಕಾರ್ಯದರ್ಶಿ ಲಕ್ಷ್ಮಣ್ ವಕ್ತಾರ ಲಕ್ಷ್ಮೀಶ್ ಉಪಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಎನ್ಮೂರ್ತಿ ಅಮುಕ್ ಟಿವಿ ಕೋಟಗಿರಿ ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಸುದ್ದಿಗೋಷ್ಠಿ ನಡೆಸಿದರು 4 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ 4 ಬಾರಿಯೂ ಶಾಸಕನಾಗಿ ಆಯ್ಕೆ ಮಾಡಿದ ಮತದಾರರಿಗೆ ಅಭಿನಂದನೆ 19 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಅಧಿಕಾರ ಅನುಭವಿಸಿದ್ದು 5ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡಿದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಾಗಿ ಭರವಸೆಯ ಮಾತುಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಆಡಿದರು ಕಾಂಗ್ರೆಸ್ ಪ್ರಣಾಳಿಕೆನೇ ಒಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದಾರೆ ಈಗ ಬಿಜೆಪಿದು ಕೂಡ ಪ್ರಣಾಳಿಕೆ ಬಂದಿದೆ ವರ್ಷಕ್ಕೆ 3 ಸಿಲಿಂಡರ್ ಫ್ರೀ ಕೊಡ್ತೀವಿ ಸೊ ಅಂಗನವಾಡಿ ಅವರಿಗೆ ಹೆಚ್ಚು ಮಾಡ್ತೇವೆ ಬಿಜೆಪಿಯವ್ರು ಮಾಡಿರೋದೆಲ್ಲ ಸುಳ್ಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಈಗ ಫಸ್ಟ್ ಏನು ಮಾಡಿದ್ರು 400 ರೂಪಾಯಿ ಸಿಲಿಂಡರ್ ಫ್ರೀ ಕೊಡ್ತೀವಿ ಅಂತ ಸಿಲಿಂಡರ್ ಕೊಟ್ಟರು
ಆಮೇಲೆ ನೀವು ಯಾರಾದರೂ ಕೂಡ ದೇಶಭಕ್ತಿ ಇದ್ದರೆ ನೀವು ಯಾರು ಸಬ್ಸಿಡಿ ತಗೊಂಬಾಡ್ರಿ ಸಿಲಿಂಡ್ರದ ಅಂತ ಹೇಳ್ಬಿಟ್ಟು ಅದನ್ನು ಅನೌನ್ಸ್ ಮಾಡಿದ್ವಿ. ಆಮೇಲೆ ಸಿಲಿಂಡ್ರಿ ಕೊಡ್ತಿದ್ದಂತೆ ಸಬ್ಸಿಡಿ ತೆಗೆದಾಕಿ 400 ರೂಪಾಯಿ ಇದ್ದಿದ್ದ 1200 ರೂಪಾಯಿ ಮಾಡಿದ್ವಿ. ಫ್ರೀ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಸ್ಟವ್ ಸಿಲಿಂಡ್ರು ಎಲ್ಲ ಅವ್ರ ತೆಗೆದು ಲಾಸ್ಟ್ಗೆ ಎಷ್ಟು ರೇಟ್ ಜಾಸ್ತಿ ಮಾಡಿದ್ರು. ಇದು ಚುನಾವಣೆ ಗಿಮ್ಮಿಕ್ಕು, ಯಾವುದೇ ಕಾರಣಕ್ಕೂ ಇವ್ರು ಯಾವುದೂ ಫ್ರೀ ಕೊಡೋಲ್ಲ. ಇವರು ಜನರ ಜವಾಬ್ದಾರಿಗೆ ಕೈ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ, ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜನರಿಗೆ ಸಹಕಾರ ಆಗ್ತಕ್ಕಂಥ ಕೆಲಸ ಅವರು ಬಹುತೇಕ ಸಿದ್ದರಾಮಯ್ಯ ಅವರಿಗೆ ಕೊಡೋರು ಕುರಿನ ನಿಮಗೆ ಕೊಟ್ಬಿಡೋರಲ್ಲ ಅಂತ. ನಾವು ಸಿದ್ದರಾಮಯ್ಯ ಕೊಡ್ತಾರೆ. ಬಹುತೇಕ ಗ್ರಾಮ ಪಂಚಾಯತಿಗಳು ಮುಗಿತಾ ಇದೆ, ನಾಳೆ ಒಂದು ಹೋದ್ರೆ ಮುಗೀತು. ಸೊ ಹೇಗಿದೆ ರೆಸ್ಪಾನ್ಸು ಸರ್? ನಾವು ಚೆನ್ನಾಗಿದ್ದೀವಿ ಅಂತಾರೆ, ಬಿ ಜೆ ಪಿಯವರು ಚೆನ್ನಾಗಿದ್ದಾರೆ, ಜನತಾದಳದವರು ಗೆಲ್ಲೇ ಗೆದ್ದಿದ್ದೀವಿ ಅಂತಾರೆ, ನಾಳೆ ಗೆದ್ದುಬಿಡ್ತೀವಿ ಅಂತ ಗೆದ್ದುಬಿಡ್ತೀವಿ. ನಾವು ಬೇರೆ ಯಾರು ಸೆಕೆಂಡ್ ಪ್ಲೇಸ್ ನಗ್ತಾರೆ ಅಕ್ಕಪಕ್ಕ ಜನತಾದಳದವರು. ನೋಡೋಣ, ಜನ ಆಶೀರ್ವಾದ ಮಾಡಬೇಕು, ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಸ್ಆರ್ ಶ್ರೀನಿವಾಸ್ ಬಂದಿರುವುದು ಪಕ್ಷಕ್ಕೆ ಬಲ ಬಂದಿದ್ದು, 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು 5ನೇ ಬಾರಿಗೂ ಗೆಲ್ಲುವುದು ಅಷ್ಟೇ ಸತ್ಯ. ಕ್ಷೇತ್ರದಲ್ಲಿ ಸಾಮಾನ್ಯ ಜನರನ್ನು ಹತ್ತಿರದಲ್ಲಿ ಇದ್ದು ಜನಸ್ನೇಹಿಯಾಗಿದ್ದು, ಈ ಬಾರಿಯೂ ಸಹ ಶಾಸಕರಾಗಿ ಆಯ್ಕೆಯಾಗುತ್ತಾರೆ. ಒಂದು ವೇಳೆ ಶಾಸಕರಾಗಿ ಆಯ್ಕೆಯಾಗದೆ ಹೋದಲ್ಲಿ ನಾನು ಸಕ್ರಿಯ ರಾಜಕೀಯದಿಂದ ದೂರ ಇರುವುದಾಗಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶಂಕರಾನಂದ ತಿಳಿಸಿದರು. ಗೆಲ್ಲದು ಸೂರ್ಯ ಚಂದ್ರರು ಏನು ಸಿಗ್ತಾರೋ ಅಷ್ಟೇ ಸತ್ಯ, ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಇವತ್ತು ಅಯ್ಯಿಂದ ಮತವರ್ಧನು ಅವ್ರು ಬೆನ್ನೆಲು ಬಾಕಿದೆ. ಅದಲ್ಲದೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಸಮುದಾಯ ಇದೆ ಅಂದರೆ ಶೋಷಿತರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ವರ್ಗ. ಯಾಕಂದ್ರೆ ಆ ವ್ಯಕ್ತಿ ಹತ್ರ ಭೇದ ಭಾವ ಭಿನ್ನ ಭೇದ ಅದೆಲ್ಲ ಏನು ಮನೆಯಲ್ಲಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನನಗೆ ವಿ ಐ ಪಿ ಬರಲಿ ಇಲ್ಲ ಸಾಮಾನ್ಯ ಜನ ಬರಲಿ ಪ್ಲಾಸ್ಟಿಕ್ ಕಪ್ಪಲ್ಲಿ ಅವರು ಕಾಫಿ ಕುಡಿತಾರೆ, ನಮಗೂ ಕೂಡ ಕಾಫಿ ಕೊಡ್ತಾರೆ. ಆಮೇಲೆ ಯಾರೇ ಬಂದ್ರು ಒಬ್ಬ ಲೀಡ್ರು ಬರಲಿ ನನ್ನ ಜೊತೆಲಿ, ಈಗ ನಮ್ಮೂರಲ್ಲಿ ನನ್ನ ಮುಖಂಡ ಅಂತ ಇರ್ತಾರೆ. ನಮ್ಮೂರಲ್ಲಿ ಯಾರ್ದೋ ಒಂದು ಸಮಸ್ಯೆ ಇದ್ರೆ ಅವ್ರ ಸಮಸ್ಯೆ ಇದ್ದವ್ರು ಹೋಗಿ ಹೇಳಿದ್ರೆ ಶಂಕರಾನಂದ ಕರ್ಕಮಣಿ ಅಂತ ಹೇಳೋ ವ್ಯಕ್ತಿ ಅಲ್ಲ. ರಾಜಕಾರಣದಲ್ಲಿ ಭವಿಷ್ಯ ಹೆಂಗಾಗಿದೆ ಅಂದ್ರೆ ಈ ಮುಖಕ್ಕೆ ಮತ್ತೊಂದು ಅದರಿಗೆ ಒಬ್ಬ ವ್ಯಕ್ತಿನ ಮುಖಂಡ ಊರಿನ ಮುಖಂಡ ಕರ್ಕೊಂಬಂದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಕರ್ಕೊಂಬಾರಪ್ಪ ಅನ್ನೋದು ಹಳೆ ಸ್ಟೈಲ್. ವಾಸಣ್ಣ ಸ್ಟೈಲ್ ಏನಂದ್ರೆ, ಯಾಕೆ ನಾನು ಭಾಳ ಸರಿ ಹೇಳಿದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ಅತಿರಥ ಮಹಾರಾಜರು ವಾಸಣ್ಣದಿದ್ದರು, ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೋತಿದ್ದರೆ ಗೆದ್ದಿದ್ದಾರೆ, ಆದರೆ ಇವರಿಗೆ ಸೋಲು ಅನ್ನೋದಿಲ್ಲ. ನನ್ಗೆ ತಿಳಿದ ಮಟ್ಟಿಗೆ ನಾನು ಕೂಡ ಈ ಕ್ಷೇತ್ರಕ್ಕೆ ಬೇರೆ ಏನೋ ಆಗ್ತೀನಿ ಅಂತ ಕನಸಲ್ಲಿ ಇಟ್ಕೊಂಬಂದಿದ್ದೆ, ಆದರೆ ನನಗಂತೂ ಆಗಲ್ಲ. ಇವ್ರ ಮುಖಾಂತರ ನಮ್ಮ ಮಾದರಿ ಕ್ಷೇತ್ರ ಮಾಡಬೇಕು, ಅವ್ರ ಮುಖಾಂತರ ನಾನು ಕೆಲಸ ಮಾಡಲೇಬೇಕು ಈ ಕ್ಷೇತ್ರದಲ್ಲಿ. ಅಪೇಕ್ಷೆ ಏನಿತ್ತು ಅಂತ ಹೇಳಿದ್ರೆ ಅವರು ಸಂಪುಟದಲ್ಲಿ ಸೇರಬೇಕು, ಹಿಂದೆ ಏನಿತ್ತು ಅವಾಗ ಅವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತೋ ಗೊತ್ತಿಲ್ಲ. ಅದು ಈಗ ಅವ್ರಿಗೆ ಅತ್ಯುತ್ತಮವಾದ ಖಾತೆ ದೊರಕಿ ಅವ್ರಿಗೊಂದು ಕ್ಷೇತ್ರದ ಜೊತೆಗೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಹಾಗೂ ಹುದ್ದೆ ಹೆಸರು ಭೂಪಟದಲ್ಲಿ ದಾಖಲಾಗಬೇಕು ಅಂತೇಳಿ ಪ್ರತಿಯೊಬ್ಬರ ಜನರ ಇಚ್ಛೆ ಅದು ಈಡೇರುತ್ತದೆ ಅಂತೇಳಿ ನಮ್ಮ ಎಲ್ಲರ ಮುಂದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಯಣ್ಣ, ಲಕ್ಷ್ಮೀನಾರಾಯಣ, ಗುರು ರೇಣುಕಾರಾಧ್ಯ, ಮುರಳೀಧರ್ ಹಾಲಪ್ಪ, ರೇವಣ ಸಿದ್ದಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೆಲ್ಲುವುದರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಲು ಸಹಾಯವಾಗುತ್ತೆ. ಆದ್ದರಿಂದ ಕುರುಬ ಸಮುದಾಯದವರೆಲ್ಲರೂ ಇವರಿಗೆ ಮತ ನೀಡಿ ಗೆಲ್ಲಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ಎಂ ರೇವಣ್ಣ ತಿಳಿಸಿದರು. ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಿದ್ದ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ರಸ್ತೆಗಳು, ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಮಾಡಿಸಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದ್ದೇನೆ. ಕಳೆದ 25 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿ ಕಾಪಾಡಿಕೊಂಡು ಬಂದಿದ್ದೇನೆ. ಶಿವಶಂಕರ್ ರೆಡ್ಡಿ ಹಿಂದಿನಿಂದಲೂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದಾರೆ. ಇವರಿಗೆ ಮತ ನೀಡಿದರೆ ಸಿದ್ದರಾಮಯ್ಯನವರಿಗೆ ಮತ ನೀಡಿದಂತೆ. ಸಿದ್ದರಾಮಯ್ಯ ದೇಶದಲ್ಲೇ ಒಬ್ಬ ಶ್ರೇಷ್ಠ ರಾಜಕಾರಣಿ, ಇಂತಹವರು ಮುಖ್ಯಮಂತ್ರಿಯಾಗಲು ಶಿವಶಂಕರ್ ರೆಡ್ಡಿಯನ್ನ ಗೆಲ್ಲಿಸಿ ಎಂದರು. ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನು ತಮ್ಮಂದೇ ಹೇಳಿರ್ತಾರೆ, ನಾನು ಅದನ್ನ ಹೆಚ್ಚಿಗೆ ಹೇಳಲ್ಲ. ಆದರೆ ಇವತ್ತು ನಮಗೂ ನಿಮಗೂ ಇರೋ ಸಂಬಂಧ ಏನಪ್ಪ ಅಂತಂದರೆ, ಶಿವಶಂಕರ್ ರೆಡ್ಡಿ ಅವರು ನಮ್ಮ ಸಮಾಜದ ಪರವಾಗಿ ಮೊದಲಿಂದನೂ ಕೆಲಸ ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯ ಅವರ ಆತ್ಮೀಯ ವಲಯದಲ್ಲಿರ್ತಕ್ಕಂಥ ಒಬ್ಬ ಜನನಾಯಕ. ಇವತ್ತೇನಾದರೂ ಭಾರತ ದೇಶದಲ್ಲಿ ಒಬ್ಬ ಅತ್ಯುತ್ತಮ ಮುಖ್ಯಮಂತ್ರಿ ಇದ್ದವರು ಯಾರಪ್ಪ ಅಂದರೆ ಅದು ನಮ್ಮ ಸಮಾಜದ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನವರು ಅನ್ನೋದು ನಮಗಿದೆ. ನಾವು ಮಾಡಬೇಕಾಗಿರೋದೇನು,
ನಾನು ತಡವಾಗಿ ಬಂದಿದ್ದೇನೆ, ಹೆಚ್ಚು ಭಾಷಣ ಮಾಡಲ್ಲ, 11 ಗಂಟೆಯಿಂದ ಸೇರಿದ್ದೀರಾ. ನಾವೆಲ್ಲರೂ ಕೂಡ ಇವತ್ತು ಶಿವಶೇಖರ್ ರೆಡ್ಡಿಯವ್ರಿಗೆ ಮತ ಕೊಡೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಮತ ಕೊಟ್ಟಂಗೆ ಆಗುತ್ತೆ ಅನ್ನೋದನ್ನು ಹೇಳಕ್ಕೆ ನಾನು ಅವ್ರ ಪರವಾಗಿ ಬಂದಿದ್ದೇನೆ. ನಾವೆಲ್ಲ ಇವತ್ತು ಈ ರಾಷ್ಟ್ರ ನೆಮ್ಮದಿಯಾಗಿರ್ಬೇಕಾದ್ರೆ, ರಾಜ್ಯ ನೆಮ್ಮದಿಯಾಗಿರ್ಬೇಕಾದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಎಲ್ಲ ಜನರು ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಒಬಿಸಿ ಘಟಕದ ಅಧ್ಯಕ್ಷ ಗಂಗಾಧರಪ್ಪ, ಸಮುದಾಯದ ಮುಖಂಡರಾದ ಲಂಕಪ್ಪ, ಕೆ ಶ್ರೀನಿವಾಸ್, ಡಿ ಆಂಜಿನಪ್ಪ, ಕಲ್ಪನಾ ರಮೇಶ್ ಇತರರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಒಂದೇ ದಿನ ಎರಡು ದೇವಾಲಯದಲ್ಲಿ ಹುಂಡಿಯನ್ನ ಕಳ್ಳರು ಕಳುವು ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಗಡಿಯ ತಾಳವಾಡಿ ಸಮೀಪ ನಡೆದಿದೆ. ತಾಳವಾಡಿ ಸಮೀಪದ ಹೊಂಗನಪುರ ಗ್ರಾಮದಲ್ಲಿ ಮುಂಜಾನೆ 3 ಗಂಟೆ ವೇಳೆಗೆ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಹಾಗೂ ಮಾರಿಯಮ್ಮ ದೇವಾಲಯದಲ್ಲಿ ಹುಂಡಿಯನ್ನು ಕಳವು ಮಾಡಲಾಗಿದೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳರು ಒಂದೇ ದಿನ ಎರಡು ದೇವಾಲಯದಲ್ಲಿ ಹುಂಡಿ ಕಳವು ಮಾಡಿದ್ದು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ತಾಳವಾಡಿ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಬೈಲಹೊಂಗಲದಲ್ಲಿ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರಿಗೆ ರೈತರ ವಿವಿಧ ಸಂಘಟನೆಗಳು ಹಾಗೂ ರೈತರು ಬೆಂಬಲ ಕೋರಿ ನೂರಾರು ಚಕ್ಕಡಿಗಳ ಮೂಲಕ ಬೃಹತ್ ರ್ಯಾಲಿ ನಡೆಸಿದರು. ಬೈಲಹೊಂಗಲ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರ ರೈತರ ವಿವಿಧ ಸಂಘಟನೆ ಮುಖಂಡರು ಪದಾಧಿಕಾರಿಗಳ ಸ್ವಯಂ ಬೆಂಬಲ ಘೋಷಿಸಿ ನೂರಾರು ಜೋಡೆತ್ತುಗಳ ಚಕ್ಕಡಿ ಬೃಹತ್ ರ್ಯಾಲಿಯಲ್ಲಿ ನಡೆಸುವ ಮೂಲಕ ರೈತರ ಸ್ವಾಭಿಮಾನದ ವಿರಾಟ ಶಕ್ತಿ ಪ್ರದರ್ಶನ ಮಾಡಿದರು. ಪಟ್ಟಣದ ಈಶ್ವಪ್ರಭಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮೀಪ ಪ್ರಗಣದಲ್ಲಿ ಜೋಡೆತ್ತುಗಳ ಚಕ್ಕಡಿಯನ್ನು ಹಸಿರು ಬಣ್ಣದ ಟ್ರಾವೆಲ್ ಕಬ್ಬಿನ ಫಸಲುಗಳಿಂದ ಸಿಂಗರಿಸಿ ಮೇ 10 ಒಡಿ 9 ರೈತನ ಮಗ ಡಾಕ್ಟರ್ ವಿಶ್ವನಾಥ್ ಪಾಟೀಲರಿಗೆ ಜೈ ಎಂದು ಘೋಷಣೆ ಮೊಳಗಿಸಿದರು. ಪ್ರತಿ ಹಳ್ಳಿಯೊಳಗೆ ಆಗಿರ್ಬೋದು, ಬೇರೆ ಬೇರೆ ಸಮಾಜದವರು ಎಲ್ಲರೂ ಭಾಳ ಒಂದು ಅದ್ಧೂರಿಯಾಗಿ ಸ್ವಾಗತ ಮಾಡಿ ನನಗೆ ಅಂದರೆ ಪಕ್ಷದಿಂದ ಮೋಸ ಆಗಿದ ಸಲುವಾಗಿ ಎಲ್ಲರಿಗೂ ಒಂದು ಅಭಿಮಾನ ಹುಟ್ಟಿಬಿಟ್ಟು ಸ್ವಾಭಿಮಾನಕ್ಕೆ ಪೆಟ್ಟೆ ಅಂತ ಅಂದ್ಕೂಡಲೇ ನಾವು ಸ್ವಾಭಿಮಾನಕ್ಕೆ ಪೆಟ್ಟೆ ಅಂತ ಉಳಿಸ್ಕೋಬೇಕಂದ್ರೆ ನಾವು ಆರಿಸಿರ್ಬೇಕು. ನಮ್ಮ ರೈತ ನಾಯಕರಾದ ಇವರು ಅವ್ರು ಆರಿಸ್ತಂದ್ರೆ ನಮ್ಮ ರೈತರು ಒಳ್ಳೆಯದಾಗ್ತದೆ ಅಂತ ಮನೋಭಾವ ಎಲ್ಲ ರೈತರಿಗೆ ಬೆಳೆದಿದ್ದಾರೆ. ಅದಕ್ಕೆ ಇವತ್ತು ನಾವು ಸುಮ್ಮನೆ ಚಕ್ರಿ ತೊಗೊಂಬರ್ರಿ ಮಾಡೋದು ನಮ್ಮ ರೈತರೆಲ್ಲ ಮೊನ್ನೆ ಎಲ್ಲ ರೈತ ಸಂಘಟನೆಯವರು ನಮಗೆ ಸಪೋರ್ಟ್ ಮಾಡಿದ್ವಿ. 8-10 ಸಂಘಟನೆಗಳು ಈ ಸಲ ಇವತ್ತು ನಮ್ಮೆಲ್ಲ ಜನರಿಗೆ ನಾವು ಕರಿಕೊಟ್ಟಿದ್ದೀವಿ. ಎಲ್ಲರೂ ಸ್ವತಃ ನೀವು ಬರ್ರಿ ಊಟ ಕಟ್ಕೊಂಡ್ಬರ್ತೇವೆ ಅಂತ ಹೇಳೋರು. ತಾವು ಸ್ವತಃ ಊಟ ಕಟ್ಕೊಂಡು ಚಕ್ರಿ ತೊಗೊಂಡು ತಮ್ಮ ಟ್ರ್ಯಾಕ್ಟ್ರುಗಳು ತೊಗೊಂಡು ಎಲ್ಲರೂ ಬಂದಿದ್ದಾರೆ. ಇವತ್ತು 1000 ಗಂಟೆ ಜನ ಬಂದು ಇವತ್ತು ಭಾಳ ಒಂದು ಅಂದರೆ ಅವ್ರಿಗೆಲ್ಲರೂ ಹೆಂಗೆ ಖುಷಿಯಾಗಿತ್ತಂದರೆ ನಾವು ಒಬ್ಬ ರೈತನ ಮಗನ ಆರಿಸ್ತಾರೀವಿ ಅನ್ನೋಂಥ ಒಂದು ಮನೋಭಾವದಿಂದ ಪ್ರತಿಯೊಬ್ಬರು ಭಾಳ ಒಂದು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡ್ತಾರೆ. ಈರನಗೌಡ, ಶೀಲವಂತರ, ಅಮೋಕ್ ಟಿವಿ, ಬೈಲಹೊಂಗಲ. ತುಮಕೂರಿನ ನಗರದ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಕ್ಲೌಡ್ ಮತ್ತು ಗ್ರಿಡ್ ಕಂಪ್ಯೂಟಿಂಗ್ ಕುರಿತು ಕಾರ್ಯಾಗಾರವನ್ನು ಮೇ 5 ಮತ್ತು 6 ಆಯೋಜಿಸಲಾಗಿದೆ ಅಂತ ಕಾಲೇಜಿನ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಅವರು ಮಾಹಿತಿ ನೀಡಿದರು. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ತುಮಕೂರು ಕರ್ನಾಟಕ ಭಾರತವು ICT3 ICQ 2023 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂಡ್ ಇಂಟರ್ನೆಟ್ ಆಫ್ ಥಿಂಗ್ ಕಮ್ಯುನಿಕೇಶನ್ ಇಂಟೆಲಿಜೆಂಟ್ ಮತ್ತು ಕಂಪ್ಯೂಟಿಂಗ್ ಕ್ಲೌಡ್ ಮತ್ತು ಗ್ರಿಡ್ ಕಂಪ್ಯೂಟಿಂಗ್ ಕುರಿತು ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ ಎಂಬೆಡೆಡ್ ಕಂಪ್ಯೂಟಿಂಗ್, VLSI ಕಮ್ಯುನಿಕೇಷನ್, ಇಮೇಜ್ ಪ್ರೊಸೆಸಿಂಗ್, ಸೈಬರ್ ಸೆಕ್ಯೂರಿಟಿ ಮತ್ತು ಫೋರೆನ್ಸಿಕ್, ಡಿಫೆನ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ಯಾದಿಗಳನ್ನು ಒಳಗೊಳ್ಳುತ್ತದೆ. ಈ ತಂತ್ರಜ್ಞಾನಗಳ ಕುರಿತು ಕೂಲಂಕುಷವಾಗಿ ಪರೀಕ್ಷಿಸಿದ ಸಂಶೋಧನಾ ಲೇಖನಗಳನ್ನು ಲೇಖಕರು ಪ್ರಸ್ತುತಪಡಿಸುತ್ತಾರೆ ಮತ್ತು ಅದನ್ನು ಪರಿಶೀಲಿಸಲಾಗುತ್ತದೆ. ಸಮ್ಮೇಳನ ಮತ್ತು ಕಾರ್ಯಾಗಾರ ಎರಡರ ಉದ್ಘಾಟನೆಯು ಮೇ 5, 2023 ಬೆಳಗ್ಗೆ 9 ಗಂಟೆಗೆ ನಡೆಯಲಿದ್ದು 2 ದಿನಗಳ ಕಾಲ ಸಮ್ಮೇಳನ ಮತ್ತು ಕಾರ್ಯಾಗಾರಗಳನ್ನು ಏಕಕಾಲದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಇಂಡಸ್ಟ್ರಿನಲ್ಲಿ ಏನೇನು ಹೊಸ ಅನ್ವೇಷಣೆಗಳು ಆಗ್ತಾ ಇದೆ ಅದರ ಬಗ್ಗೆ ಇಂಡಸ್ಟ್ರಿಯವರು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಸಂವಾದ ಮತ್ತು ಪೇಪರ್ ಪ್ರೆಸೆಂಟೇಷನ್ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವದ ಮೂಲೆ ಮೂಲೆಗಳಿಂದ ಪೇಪರ್ಗಳು ಬಂದಿದೆ ಮತ್ತು 10 ದೇಶಗಳಿಂದ ವಿವಿಧ ಉಪನ್ಯಾಸಕರು ಮತ್ತು ಸ್ಪರ್ಧಾಳುಗಳು ಈ ಒಂದು ಪೇಪರ್ ಪ್ರೆಸೆಂಟೇಷನಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಸರುವಾಸಿಯಾದ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಹೆಸರುವಾಸಿಯಾದ ಸನ್ಮಾನ್ಯ ಶ್ರೀ ಭುಯ್ಯಾ ಅವರು ಆಸ್ಟ್ರೇಲಿಯಾದಿಂದ ಬರ್ತಿದ್ದಾರೆ ಮತ್ತು IIT ಖಡಗ್ಪುರ್ ವೆಸ್ಟ್ ಬೆಂಗಾಲಿಂದ
ಇನ್ವೈಟೀಸ್ ಬರ್ತಾ ಇದ್ದಾರೆ, ಹೈದರಾಬಾದಿಂದ ರಿಸೋರ್ಸ್ ಪರ್ಸನ್ ಬರ್ತಿದ್ದಾರೆ. ಇದೊಂದು ಒಂದು ಒಳ್ಳೆಯ ಸಮಾವೇಶ ವಿದ್ಯಾರ್ಥಿಗಳಿಗೆ ಮತ್ತು ಇಂಡಸ್ಟ್ರಿನಲ್ಲಿ ಹೊಸ ಹೊಸ ಅನ್ವೇಷಣೆಗಳಿಗೆ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಇದೊಂದು ಉತ್ತಮ ಅವಕಾಶ. ನಾವು ಆಸ್ ಎ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ನಂತರ ಮಾತನಾಡಿದ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಈ ಕಾರ್ಯಾಗಾರದಲ್ಲಿ ಪ್ರಮುಖ ರಾಷ್ಟ್ರಗಳು ಭಾಗವಹಿಸುತ್ತಿವೆ. ಈ ವೇದಿಕೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಲೇಖಕರು 209 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸುತ್ತಾರೆ ಮತ್ತು ಸುಮಾರು 300ಕ್ಕೂ ಹೆಚ್ಚು ಸಂಶೋಧನಾರ್ಥಿಗಳು ಭಾಗವಹಿಸಿ ಕಾರ್ಯಾಗಾರಗಳಿಗೆ ಹಾಜರಾಗುತ್ತಾರೆ. ಇದು ಪ್ರಪಂಚದಾದ್ಯಂತ ಅನೇಕ ಸಂಶೋಧಕರು, ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರನ್ನು ಆಕರ್ಷಿಸುವ ಮತ್ತು ಪ್ರಯೋಜನಕಾರಿಯಾದ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಇಡೀ ವಿಶ್ವದಾದ್ಯಂತ ಬಹಳ ಹೆಸರುವಾಸಿಯಾದವರು, ಇಡೀ ವಿಶ್ವದಲ್ಲಿ ಇವರು ನಮ್ಮ ಸ್ವತಃ ಕರ್ನಾಟಕದವರಾಗಿ ಇವರು ಬಹಳ ಹತ್ತಿರದವರು ನಮಗೆ, ಅಂಥವ್ರು ಬಂದು ಇದನ್ನು ನಮ್ಮ ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ಮುಖಾಂತರ ಒಂದು ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದಾರೆ, ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಎಡ್ಜ್ ಕಂಪ್ಯೂಟಿಂಗ್ ಅಂತ ಹೇಳಿ, ಅದೊಂದು ಇಂಟರ್ನ್ಯಾಷನಲ್ ವರ್ಕ್ಶಾಪು. ಅದಕ್ಕೆ ಸುಮಾರು 250ಕ್ಕೂ ಹೆಚ್ಚು ಮಂದಿ ಹೊರಗಡೆಯಿಂದ ರಿಜಿಸ್ಟರ್ ಆಗಿದ್ದಾರೆ. ಹಾಗೂ ನಮ್ಮ ವಿದ್ಯಾರ್ಥಿಗಳು 240 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಸುತ್ತಮುತ್ತಲಿನ ತುಮಕೂರಿನ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕ ವೃಂದದವರು ಕೂಡ ಈ ಕಾನ್ಫರೆನ್ಸ್ನಲ್ಲಿ ಸಹಯೋಗಿಗಳಾಗ್ತಾ ಇದ್ದಾರೆ. ಸೊ ಹೇಳುವುದಾದರೆ ಇದು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಟೆಕ್ನಾಲಜಿ ಒಂದು ಇದರಲ್ಲಿ ಬಹಳ ವರ್ಷಗಳ ನಂತರ ನಾವು ಇದು ಒಂಥರ ಒಂದು ಬಹಳ ಮಹತ್ವದ ಒಂದು ಈ ಅಂತಾರಾಷ್ಟ್ರೀಯ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇವೆ. ನಮಗೆ ಇದು ಬಹಳ ಹೆಮ್ಮೆಯ ವಿಷಯ. ಇದಕ್ಕಾಗಿ ಇದಕ್ಕೆ ಒಂದು ವೈಡ್ ಪಬ್ಲಿಸಿಟಿ ಕೊಟ್ಟು ತಮ್ಮೆಲ್ಲರ ಸಹಯೋಗವನ್ನು ನಾವು ಇದನ್ನು ಕೋರಿಕೊಳ್ಳುತ್ತೇವೆ. ಈ ವಿಷಯವನ್ನು ನಾವು ಯೂಟ್ಯೂಬ್ನಲ್ಲಿ ಕೂಡ ಲೈವ್ ಪ್ರಸಾರ ಮಾಡ್ತಾ ಇದ್ದೇವೆ. ಇದರ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಗಾರ ಸಂಯೋಜಕರಾದ ದೀಪಕ್, ಸಿ ನಾಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮೇ 7ರಂದು ಗ್ರಾಮೀಣ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲಕ್ಷದವರೆಗೆ ಉಚಿತ ಶಿಷ್ಯ ವೇತನ, ಉಚಿತ ಸ್ಕಾಲರ್ಶಿಪ್ ಪರೀಕ್ಷೆ ಕುರಿತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಹೆಚ್ಚಿನ ಅವಕಾಶಗಳು, ಬೇಡಿಕೆಯನ್ನು ಹೊಂದಿದ್ದು, ಈ ಹಿನ್ನೆಲೆಯಲ್ಲಿ ತುಮಕೂರಿನ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ಬಡ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಕೋರ್ಸ್ ಇರಲು ಅನುಕೂಲವಾಗುವಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪ್ರವೇಶಾತಿ ಪರೀಕ್ಷೆ ಹಾಗೂ ಉಚಿತ ಕೌನ್ಸಿಲಿಂಗ್ ಅನ್ನು ಮೇ 7ರಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ನಮ್ಮ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ಇಂತಹ ಅವಕಾಶಗಳನ್ನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೃಷ್ಟಿಸಿಕೊಡಬೇಕೆಂದು ಸ್ಕಾಲರ್ಶಿಪ್ನೊಂದಿಗೆ ಪ್ರವೇಶ ಏರ್ಪಡಿಸಿದೆ. ಟೆಸ್ಟ್ನಲ್ಲಿ ಮೊದಲ 5 ರ್ಯಾಂಕ್ ಪಡೆದರೆ 126,000 ಸ್ಕಾಲರ್ಶಿಪ್, 6ರಿಂದ 15ನೇ ರ್ಯಾಂಕ್ ಗಳಿಸಿದವರಿಗೆ 60,000 ರು, 16ರಿಂದ 25 ರ್ಯಾಂಕ್ ಗಳಿಸಿದವರಿಗೆ 30,000 ರು, 26ರಿಂದ 50ನೇ ರ್ಯಾಂಕ್ ಗಳಿಸಿದವರಿಗೆ 15,000 ರು, 51ರಿಂದ ಮುಂದಿನ ರ್ಯಾಂಕ್ ಗಳಿಸಿದವರಿಗೆ 9,000 ರು ಸ್ಕಾಲರ್ಶಿಪ್ ನೀಡಲಾಗುವುದು ಎಂದು ತಿಳಿಸಿದರು. ಈಗ 10-12 ಬ್ರಾಂಚ್ಗಳಿದ್ದಾವೆ, ಬೇರೆ ಬೇರೆ ಸ್ಕೋಪ್ಗಳಿದೆ, ನಮಗೆ ಅವಕಾಶಗಳಿದೆ ಅಂತ ಗೊತ್ತಾಗಬೇಕಾದ್ರೆ ಅವ್ರು ಮೊದಲು ಇಲ್ಲಿ ಕ್ಯಾಂಪಸ್ಗೆ ಬರ್ತಾರೆ. ಈ ಥರ ಟೆಸ್ಟ್ ಬರೋಕ್ಕೆ ನಾವೆಲ್ಲ ಅವ್ರಿಗೆ ಒಂದು ಮಾಹಿತಿಗಳನ್ನ ಕೊಡ್ತೀವಿ. ಒಂದು, ಈ ಕೋರ್ಸ್ಗಳ ಮಾಹಿತಿ, ಏನೇನು ಅವಕಾಶಗಳಿದೆ, ಏನು ಸ್ಟಡಿ ಮಾಡ್ಬೋದು, ಯಾರು ಸ್ಟಡಿ ಮಾಡ್ಬೋದು ಅಂತ ಹೇಳ್ಕೊಡೋಂಥದ್ದು. ಎರಡನೇದು, ಅವರು ರಿಯಲಿ ಅವ್ರ ಕೋರ್ಸ್ಗಳಿಗೆ ಇಂಟ್ರೆಸ್ಟ್ ಇದ್ದು ನಮಗೆ ಜಾಯ್ನ್ ಆಗ್ತೀನಿ ಅಂತಂದರೆ ಈ ಏನು ನಾವು ಟೆಸ್ಟ್ಗಳು ಟೆಸ್ಟ್ ಮಾಡ್ತೀವಿ, ಆ ಟೆಸ್ಟಿಗೆ ಬಂದ ರ್ಯಾಂಕ್ ಬಂದಂಥವ್ರಿಗೆ ನಾವು ಕೆಲವರಿಗೆ ಫ್ರೀ, ಕೆಲವರಿಗೆ ಅರ್ಧ ಫೀಸು, ಈ ರೀತಿ ಅವ್ರಿಗೆ ಎನ್ಕರೇಜ್ ಮಾಡುವಂಥದ್ದು ಒಂದು ರೂಢಿ ನಾವು ಮಾಡ್ಕೊಂಡಿದ್ದೀವಿ. ಸುಮಾರು ಜನ ಹಳ್ಳಿಗಾಡಿನ ಬಡವರ ಮಕ್ಕಳಿಗೆ, ಉತ್ತಮವಾಗಿ ಓದುವಂಥವ್ರಿಗೆ ಸಹಕಾರಿಯಾಗಿದೆ, ಅದು ಹಾಗೆ ಮುಂದುವರಿಯುತ್ತೆ. ಅಂಥ ಒಂದು ಪರೀಕ್ಷೆನ ನಾವು ಈ ವಾರ ಭಾನುವಾರ ಒಂದು 7ನೇ ತಾರೀಕು ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ 1,000ಕ್ಕಿಂತ ಹೆಚ್ಚಿನ ಜನ ಆನ್ಲೈನ್ಗಳಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಶ್ರೀದೇವಿ ಕಾಲೇಜಿನ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸಂಸ್ಥೆಯ ಅಧ್ಯಕ್ಷರು ಈ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರ ಸ್ಕಾಲರ್ಶಿಪ್ಗಳ ಜೊತೆಗೆ ವಿಶೇಷವಾಗಿ ಸಂಸ್ಥೆಯ ಸ್ಕಾಲರ್ಶಿಪ್ ಕೊಡುವ ಯೋಜನೆ ಜಾರಿಗೆ ತಂದಿದ್ದು, ಜಿಲ್ಲೆ ಹೊರ ಜಿಲ್ಲೆ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಒಂದು, ಎರಡನೇದು, ಇದೇ ರೋಡಲ್ಲೇ ಓಡಾಡ್ತಿರ್ತಾರೆ ಭಾಳ ಜನ ಪೇರೆಂಟ್ಸ್. ಒಳಗಡೆ ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ, ಇಷ್ಟು ಒಳ್ಳೊಳ್ಳೆ ಲ್ಯಾಬ್ಸ್ ಇದೆ, ಇಷ್ಟು ಟೀಚಿಂಗ್ ನಡೀತಾ ಇದೆ, ಸ್ಕಿಲ್ ಲ್ಯಾಬ್ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಒಂದ್ಸತಿ ಅವರು ಒಳಗೆ ಕ್ಯಾಂಪಸ್ ಒಳಗಡೆ ಬಂದು ಕ್ಯಾಂಪಸ್ ನೋಡೋ ಅಪರ್ಚುನಿಟಿನೂ ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಪ್ಯಾರಾಮೆಡಿಕಲಲ್ಲಿ.
ಮೆಡಿಕಲ್ ಕಾಲೇಜ್ ಇರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಡಾಕ್ಟರ್ಸೇನೆ ಟೀಚ್ ಮಾಡ್ತಾರೆ. ದ ಕ್ವಾಲಿಟಿ ಆಫ್ ಎಜುಕೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಅದೆಲ್ಲದಕ್ಕೂ ಎಂಫಸೈಸ್ ಮಾಡಿ ಅವ್ರದ್ದು ಜಾಬ್ ಅಪರ್ಚುನಿಟೀಸು ಮಾಡಿ ಈ ಥರ ಎಲ್ಲ ಫೆಸಿಲಿಟೀಸ್ ಇರೋದನ್ನು ಮನವರಿಕೆ ಮಾಡಿಕೊಟ್ಟು ಮತ್ತು ಅದ್ರ ಮೇಲೆ ಸ್ಕಾಲರ್ಶಿಪ್ ಕೊಟ್ಟು ತುಮಕೂರಿನ ಸುತ್ತಮುತ್ತ ಇರೋ ಜಿಲ್ಲೆಗಳಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಚೇರ್ಮನ್ ಸರ್ದೊಂದು ಆಸೆ ಇದೆ. ಸೊ ಅದನ್ನು ನಾವು ಹೋದ ವರ್ಷ ಮಾಡಿದ್ವಿ, ಇಟ್ ವೆಂಟ್ ವೆರಿ ಸಕ್ಸಸ್ಫುಲ್. ಸೊ ಅದಕ್ಕೆ ಈ ವರ್ಷನೂ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ತಾವು ವೈಡ್ ಪಬ್ಲಿಸಿಟಿ ಕೊಡಬೇಕು ಅಂತ. ಸುದ್ದಿಗೋಷ್ಠಿಯಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ, ಶ್ರೀದೇವಿ ಸಂಸ್ಥೆಯ ಆಡಳಿತ ಅಧಿಕಾರಿಯಾದ ಟಿವಿ ಬ್ರಹ್ಮದೇವಯ್ಯ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಸಿಪಿ ಚಂದ್ರಪ್ಪ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಎಂಎಂ ಅಂಗಡಿ ಹಾಗೂ ಇತರರು ಭಾಗವಹಿಸಿದ್ದರು. ಅಂಜನ್ ಕುಮಾರ್, ಅಮುಕ್ ಟಿವಿ, ತುಮಕೂರು. ಇದು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.